ನಮಸ್ಕಾರ ವೀಕ್ಷಕರೇ, ಇಂದಿನ ಸ್ಪೋರ್ಟ್ಸ್ ವಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ನಿನ್ನೆ ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ನಟಿ ನತಾಶಾ ಜತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ಅವರು ತಮ್ಮ ಗೆಳತಿ ನಟಿ ನತಾಶಾ ಸ್ಟ್ಯಾಂಕೋವಿಚ್ ಜತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಹೊಸ ವರ್ಷ ಆಚರಿಸಿದ್ದಾರೆ. ಬೆನ್ನು ನೋವಿನಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಸದ್ಯ ವಿಶ್ರಾಂತಿಯಲ್ಲಿರುವ ಪಾಂಡ್ಯ ಈ ತಿಂಗಳ ಕೊನೆಯಲ್ಲಿ ಭಾರತ ಎ ತಂಡದೊಂದಿಗೆ ನ್ಯೂಜಿಲೆಂಡ್ ಪ್ರವಾಸ ಕೈಗೊಳ್ಳುವ ಮೂಲಕ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳಲು ಎದುರು ನೋಡುತ್ತಿದ್ದಾರೆ. ರಿಯಾಲಿಟಿ ಶೋ ಬಿಗ್ ಬಾಸ್ ಒಂದರ ಸ್ಪರ್ಧಿಯಾಗಿದ್ದ ಸ್ಟ್ಯಾಂಕೋವಿಚ್ ಜತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಫೋಟೋವನ್ನು ಇನ್ಸ್ಟಾಗ್ರಾಂನಲ್ಲಿ ಪಾಂಡ್ಯ ಹಂಚಿಕೊಂಡಿದ್ದಾರೆ. ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ನೃತ್ಯ ಮಾಡಿರುವ ಸರ್ಬಿಯಾ ಮೂಲದ 27 ವರ್ಷದ ನಟಿ ನತಾಶಾ ಜನಪ್ರಿಯ ಸಂಗೀತ ಬಾದ್ಶಾ ಸಂಗೀತ ವಿಡಿಯೋ ಬಂದೂಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ದನ ಕಾಯೋನು ಕನ್ನಡ ಚಿತ್ರದಲ್ಲೂ ನತಾಶಾ ನಟಿಸಿದ್ದಾರೆ. ಟೀಂ ಇಂಡಿಯಾ ವಿರುದ್ಧ ಜನವರಿ 5ರಂದು ಪ್ರಾರಂಭವಾಗಲಿರುವ T20 ಸರಣಿಗೆ ಶ್ರೀಲಂಕಾ ತಂಡದಲ್ಲಿ ಏಂಜೆಲೋ ಮ್ಯಾಥ್ಯೂಸ್ ಸ್ಥಾನ ಪಡೆದಿದ್ದಾರೆ. ಮಾಜಿ ನಾಯಕ ಏಂಜೆಲೋ ಮ್ಯಾಥ್ಯೂಸ್ ಆತಿಥೇಯ ಟೀಂ ಇಂಡಿಯಾ ವಿರುದ್ಧ ಜನವರಿ 5ರಂದು ಗುವಾಹಟಿಯಲ್ಲಿ ಆರಂಭವಾಗಲಿರುವ 3 ಪಂದ್ಯಗಳ T20 ಕ್ರಿಕೆಟ್ ಸರಣಿಗೆ ಪ್ರಕಟಿಸಲಾದ ಶ್ರೀಲಂಕಾ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. 32 ವರ್ಷದ ಆಲ್ರೌಂಡರ್ 16 ತಿಂಗಳ ತರುವಾಯ ಸೀಮಿತ ಓವರ್ಗಳ ತಂಡಕ್ಕೆ ಮರಳಿದ್ದಾರೆ. ಆಟದ ಕೌಶಲ ಸುಧಾರಿಸಿ ಒಲಿಂಪಿಕ್ಸ್ನಲ್ಲಿ 2ನೇ ಪದಕವನ್ನು ಗೆಲ್ಲುವ ಕಡೆಗಷ್ಟೇ ನನ್ನ ಗಮನ ಹರಿಸುತ್ತಿದ್ದೇನೆ. ಟೀಕೆ ಟಿಪ್ಪಣಿಗಳು ಅಥವಾ ನಿರೀಕ್ಷೆಯ ಭಾರ ನನ್ನನ್ನು ವಿಚಲಿತಗೊಳಿಸದು ಎಂದು ವಿಶ್ವ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಹೇಳಿಕೆ. ಹೌದು, ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಬ್ಯಾಡ್ಮಿಂಟನ್ ಪಟು ಎಂಬ ಶ್ರೇಯಕ್ಕೆ ಸಿಂಧು ಕಳೆದ ವರ್ಷ ಪಾತ್ರರಾಗಿದ್ದರು. ಆದರೆ ನಂತರ ಸಾಲು ಸಾಲು ಟೂರ್ನಿಗಳಲ್ಲಿ ಬೇಗನೆ ನಿರ್ಗಮಿಸಿ ನಿರಾಶೆಯನ್ನು ಅನುಭವಿಸಿದ್ದರು. ಕಳೆದ ತಿಂಗಳು ವಿಶ್ವ ಟೂರ್ ಫೈನಲ್ಸ್ನಲ್ಲೂ ಪ್ರಶಸ್ತಿ ಉಳಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ವಿಶ್ವ ಚಾಂಪಿಯನ್ಶಿಪ್ ನನ್ನ ಪಾಲಿಗೆ ಒಳ್ಳೆಯ ಟೂರ್ನಿಯಾಗಿತ್ತು, ಆದರೆ ನಂತರದ ಟೂರ್ನಿಗಳಲ್ಲಿ ಮೊದಲ ಸುತ್ತುಗಳಲ್ಲೇ ಸೋಲುತ್ತಿದ್ದೆ. ಆದರೆ ನಾನು ಸಕಾರಾತ್ಮಕವಾಗಿಯೇ ಇದ್ದೇನೆ. ಪ್ರತಿ ಬಾರಿ ಗೆಲ್ಲಬೇಕೆಂದರೆ ಆಗುವುದಿಲ್ಲ. ಕೆಲವು ಬಾರಿ ಅಮೋಘ ಆಟವಾಡಲು ಸಾಧ್ಯವಾಗುತ್ತದೆ, ಕೆಲವೊಮ್ಮೆ ತಪ್ಪುಗಳೂ ಆಗುತ್ತಿರುತ್ತವೆ ಎಂದು ಸಿಂಧು ಬುಧವಾರ ಸುದ್ದಿಸಂಸ್ಥೆಗೆ ತಿಳಿಸಿದರು. ಇದು ಇವತ್ತಿನ ಸ್ಪೋರ್ಟ್ಸ್ ವಾಲ್. ಮುಂದಿನ ಸ್ಪೋರ್ಟ್ಸ್ ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ. ನಮ್ಮ ಚಿತ್ತ ಜನರತ್ತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ.